ಒಬ್ಬ ಬಿಸ್ನೆಸ್ ಮ್ಯಾನು ಗಣೇಶ್ ಹೋಮ್ ರಿಲೊಕೇಶನ್ ಪ್ಯಾಕರ್ಸ್ ಮೂವರ್ಸಿಂದ ಎಚ್ ಚೆನ್ನಕೇಶವ್ ಅಂತ ಮಾತಾಡ್ತು. ನಾನು ಬನ್ನೇರುಘಟ್ಟ ರೋಡಲ್ಲಿ ಒಂದು ಫಿಲಮ್ ಜೇಮ್ಸ್ ಫಿಲಮ್ ಆನ್ಲೈನಲ್ಲಿ ಬುಕ್ ಮಾಡಿ ಹೋಗಿ ಫಿಲಮ್ ನೋಡಿದೆ. 9 ಗಂಟೆಗೆ ಫಿಲಮ್ ನೋಡಿದೆ. ಸೀಟ್ ನಂಬರ್ 17ನೇ ನಂಬರೇ ಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡಿದೆ, ಯಾವುದೂ ಎಲ್ಲೂ ಇಲ್ಲ. ಅಲ್ಲೊಂದು ಕಡೆ ಖಾಲಿತ್ತು 17ನೇ ನಂಬರ್ ಬೇಕು ಅಂತ. 17 ಎಚ್ ಬಂದ್ಬಿಟ್ಟು ನನ್ನ ಹೆಂಗಸಿಲು 17ನೇ ಬಂದ್ಬಿಟ್ಟು ನಮ್ಮ ಅಪ್ಪು ಸಾರು ನನಗಿಂತ 9 ವರ್ಷ ಚಿಕ್ಕವರು, ಆದರೂ ನಾವು ಅವರು ಅಪ್ಪು ನಮಗೆ ಅಪ್ಪು ಅಪ್ಪುನೇ, ಆದರೆ ಮುದ್ದಾದ ಅಪ್ಪು ಅಂತ. ಆದರೆ ಅವರೇ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾವತ್ತೂ ನೋವಿದ್ರೂ ಅವರಿಲ್ಲೇ ಯಾರ ಹತ್ರ ಹೇಳ್ಕೊಳ್ಳಿಲ್ಲ ನಮ್ಮನ್ನು. ಆದರೂ ಆ ನೋವಲ್ಲೂ ನಗಾಡ್ಬೇಕು ನಾವು, ಏನು ಹೇಳ್ತೀರಾ? ಖುಷಿಯಾಗಿದ್ದೀನಿ ನಾನು, ಎಷ್ಟೋ ಫಿಲಮ್ ನೋಡಿದ್ದೀನಿ, ಆದರೆ ಈ ಥರ ಇಂಡಿಯಾಲಿ ಎಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿಲ್ಲ, ಈ ಥರ ಕಟ್ಟೋಟ್ನ ಎಲ್ಲಿ ನೋಡಿಲ್ಲ. ಇದೇ ಫಸ್ಟು ಫಿಲಮ್ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಳ್ತಾರೆ ದೇವ್ರನ್ನ ಒಲ್ಲೋರು ಇಲ್ಲಿ ಭೂಮಿಲಿ ಇಕ್ಕಲ್ಲ ಅಂತ, ಅದು ಇದೇ ನಿಜ. ಆ ದೇವ್ರನ್ನೇ ದೇವರೇ ಕರ್ಕೊಂಬಿಟ್ರು, ಪುಣಿತಾಶ್ಮೇಲೆ ಇರಬಾರ್ದು ನಮ್ಮ ಜಮ್ನ ಕಡೆ ಬಂದ್ಬಿಡಿ ಅಂತ ದೇವರೇ ಕರ್ಕೊಂಬಿಟ್ರು ಅವರು. ಅದಕ್ಕೆ ಈ ಥರ ದೊಡ್ಡ ಪ್ರಾಬ್ಲಮ್ ಇದು. ಅವರು ಯಾವತ್ತೂ ಈ ಭೂಮಿ ಮೇಲೆ ಇರ್ತಾರೆ, ನಾವು ತಿಳ್ಕೊಬೇಕು. ಅವರು ಈ ಮೇಲೆ ಅವ್ರು ತಿಂಗಳು ಒಂದು ಫಿಲ್ಮು, ಹಳೆಯದೇ ಫಿಲ್ಮು ಹೊಸದ ಫಿಲ್ಮ್ ರಿಲೀಸ್ ಮಾಡಬೇಕು. ನಾವು ನೋಡಬೇಕು ತಿಂಗಳು ಅವ್ರದ್ದು ಫಿಲ್ಮ್ ರಿಲೀಸ್ ಮಾಡಬೇಕು. ಯಾಕೆ ಯಾವುದು ಮುಂಚೆ ಮಾಡಿದಾರಲ್ಲ ಅದು ರಿಟರ್ನು ರಿಲೀಸ್ ಮಾಡಬೇಕು. ನಾವು ತಿಂಗಳು ಬಂದು ನೋಡ್ತೀವಿ ಅವರು. ಅವ್ರು ಯಾವತ್ತೂ ಅವ್ರು ಇಲ್ಲ ಅಂತ ನಾವು ತಿಳ್ಕೊಬಾರ್ದು. ಅವ್ರು ಯಾವತ್ತೂ ಭೂಮಿಲಿ ಇದ್ದಾರೆ, ನಮ್ಮ ಮನಸ್ಸಲ್ಲಿ ಇದ್ದಾರೆ. ಇದೇ ಫಸ್ಟು ದೇವರು ಇಟ್ಕೊಳ್ಳಲ್ಲ, ಒಳ್ಳೆಯವರು ಕರ್ಕೊಂಬರ್ತಾರೆ. ತುಂಬ ಸಂತೋಷ ಆಗ್ತಾ ಇದೆ, ಫಿಲಮ್ ಸಕ್ಕದಾಗಿದೆ, ಎಲ್ಲ ನೋಡಬೇಕು. ಈ ಥರ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ತುಂಬ. ಎಲ್ಲರಿಗೂ ಖುಷಿ ಮಾಡಿಬಿಟ್ಟು ಅವರು ಇಲ್ವಲ್ಲ ಅಂತ ಎಲ್ಲರ ಕಣ್ಣಲ್ಲಿ ನೀರೇ. ಈಗ ನಾನು ಇವತ್ತು ಸಿನಿಮಾ ನೋಡಿ ಬ್ಲಡ್ ಕೊಟ್ಟಿದ್ದೀನಿ. ನಂದು ಬರ್ತಡೇ ಆ್ಯಕ್ಚುಲಿ 12th March ಇತ್ತು, ನನಗೂ ಅವ್ರಿಗೂ ಒಂದು 5-6 ದಿವಸ ಡಿಫ್ರೆನ್ಸು. ಅವರು 17th March, ನಾನು 12th March. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಗಿವನ್ ಅ ಬ್ಲಡ್ ಆನ್ ಒಕೇಶನ್ ಆಫ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬರ್ತಡೇ. ಆ್ಯಂಡ್ ನಾನು ಸಿನಿಮಾನು ನೋಡಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಬಟ್ ನಾವು ಮರೆಯೋಕ್ಕೂ ಆಗಲ್ಲ, ಇನ್ನು ಲೈಫ್ ಲಾಂಗ್ ಹೀಗೆ ನಾನು ಇದೇ ಇಟ್ಕೊಂಡಿರ್ತೀನಿ. ಇಟ್ಸ್ ಅ ಮೆಮೊರೀಸ್, ನನ್ನ ಮೆಮೊರಿ ಇದು. ಇವತ್ತು ಬ್ಲಡ್ ಕೊಟ್ಟಿರೋದು, ಐ ವಿಲ್ ಕೀಪ್ ದಿ ಸರ್ಟಿಫಿಕೇಟ್ ಆಸ್ ಫಾರ್ ಲಾಂಗ್ ಮೈ ಡೆತ್ ಇರೋರು, ನಾನು ಹಾಗೆ ಇಟ್ಟಿರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು, ಬೆಂಕಿಮಳೆ ಪತ್ರಿಕೆಯಿಂದ ಉಪಸಂಪಾದಕ ಮಾತಾಡ್ತಾ ಇರೋದು. ಇವತ್ತು ಜೇಮ್ಸ್ ಸಿನಿಮಾ ರಿಲೀಸ್ ಆಗಿದೆ, ಭಾಳ ನಮ್ಮ ಕರ್ನಾಟಕದಲ್ಲೇ ಹಬ್ಬದ ವಾತಾವರಣ ಇದೆ. ಯಾವುದೇ ರಸ್ತೆಯಲ್ಲಿ ಹೋಗಿ ಎಲ್ಲೇ ಹೋಗಿ ಎಲ್ಲನೂ ಕೂಡ ರೋಡಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟು ಎಲ್ಲ ಜನಗಳು ಕನ್ನಡಿಗರು ಎಲ್ಲ ಅಭಿಮಾನಿಗಳು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಅದೇ ಥರನೇ ನಾನು ಇವತ್ತೊಂದು ಏನಂದರೆ, ಅಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಮ್ಮೆಲ್ಲರಿಗೂ ಗೊತ್ತು. ಇಂದು ಪುನೀತ ರತ್ನ ಎಂಬ ಪ್ರಶಸ್ತಿ ಘೋಷಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರಿಗೆ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಸೌತ್ ಇಂಡಿಯಾ ಸ್ಟಾರ್ಸ್ಗಳು, ಅಲ್ಲೂ ಅರ್ಜುನ್ ಆಗ್ಬೋದು, ಆಮೇಲೆ ಜೂನಿಯರ್ NTR ಆಗ್ಬೋದು, ಇವರೇ ಕೂಡ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಯಾಗಿದ್ದಾರೆ ಆ್ಯಕ್ಚುಲಿ ಇವರೆಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ಡ್ಯಾನ್ಸು, ಅವ್ರ ಫೈಟ್ಸು, ಅವ್ರ ಆ್ಯಕ್ಟಿಂಗು ಎಲ್ಲ ದೊಡ್ಡ ಸ್ಟಾರ್ ನಟರು ಎಲ್ಲ ತುಂಬ ಫಿದಾ ಆಗಿಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ ನಮ್ಮ ಪ್ರೀತಿಯ ಪುನೀತ ರತ್ನ ಅಂತ ಹೇಳ್ತಾರೆ. ಪುನೀತ ರತ್ನ ಪ್ರಶಸ್ತಿ ಏಂತು ಕೊಡಬೇಕು ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಸಿನಿಮಾ ರಂಗದಲ್ಲಿ ಸಂಪಾದನೆ ಮಾಡಿದಂಥ ಬಂದಂಥ ಹಣದಲ್ಲಿ ಭಾಳ ಸೋಷಿಯಲ್ ಸರ್ವೀಸು, ಭಾಳ ದಾನ ಧರ್ಮ, ಅನಾಥಾಶ್ರಮಗಳು, ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಕೊಡಿಸೋದು ಸುಮಾರು ಮಾಡಿದ್ದಾರೆ. ಈ ಥರ ವ್ಯಕ್ತಿಗಳು ಯಾರನ್ನ ಇದ್ದಾರೆ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಒಬ್ಬರು ಕೈಲಿ ಮಾತ್ರ ಸಾಧ್ಯ. ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರು, ಇರ್ಮಡಿ ಕಟ್ಕೊಂಡು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಹುಡುಗಾಟದ ಮಾತಲ್ಲ. ಇವತ್ತು ಸೌತ್ ಇಂಡಿಯಾ ಸ್ಟಾರ್ಸ್ಗಳು, ಅಲ್ಲೂ ಅರ್ಜುನ, ಆಮೇಲೆ ಜೂನಿಯರ್ NTR ಕೂಡ ಏನು ಹೇಳ್ತಾರೆ ಅಂದರೆ ಅವ್ರ ಫೈಟಿಂಗು, ಅವ್ರ ಸೀಕ್ವೆನ್ಸ್ಗೆ ನಾವು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸಾಹಸ ನಿರ್ದೇಶಕ ರವಿವರ್ಮರ ಹತ್ರ ಹೇಳ್ತಾರೆ. ಎಷ್ಟು ಖುಷಿಯಾಗುತ್ತೆ ಇವತ್ತು ಅಂಥ ಸೌತ್ ಸ್ಟಾರ್ಸ್ಗಳೇ ಕೋಟ್ಯಾಂತರ ಜನ ಅಭಿಮಾನಿಗಳು ಸಂಪನ್ನ ಮಾಡಿದ್ದಾರೆ.